ನಮಸ್ಕಾರ ಫ್ರೆಂಡ್ಸ್, ನಾನೇ ಶಿವರಾಜ್ ಪಾಟೀಲ್. ನಿಮ್ಗೆಲ್ಲ ನಿಮ್ದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ ಗೆ ಸ್ವಾಗತ. ಫ್ರೆಂಡ್ಸ್, 22nd November ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಡೇ ಓಪನಿಂಗ್ ಇಂದಾನೆ ನಿಧಾನವಾಗಿ ರಿಕವರಿ ಕಂಡು ಪಾಸಿಟಿವ್ ಆಗಿದ್ದು ಎಂಡ್ ಆಫ್ ದ ಡೇ ಹೈ ಅಲ್ಲಿ ಬಂದು ಕ್ಲೋಸ್ ಆಯ್ತು. ಫ್ರೆಂಡ್ಸ್, ನಾನು ನನ್ನ ನಿನ್ನೆಯ ವಿಡಿಯೋದಲ್ಲಿ ಆಪ್ಷನ್ ಚೈನ್ ನ ಚೆಕ್ ಮಾಡಿಬಿಟ್ಟು ಪ್ರಿಡಿಕ್ಟ್ ಮಾಡಿದ್ದೆ, ಅದನ್ನ ನೀವು ಗಮನಿಸಿರ್ಬೋದು ಅಂತ ಅನ್ಕೊಂತೀನಿ. ಅದರಲ್ಲಿ ನಾವು ಏನ್ ಪ್ರಿಡಿಕ್ಟ್ ಮಾಡಿದ್ವಿ ಅಂದ್ರೆ ನಿಫ್ಟಿನಲ್ಲಿ ಓವರ್ ಸೋಲ್ಡ್ ಆಗಿದೆ, ಸೊ ಆ ಓವರ್ ಸೋಲ್ಡ್ ಇಂದ ನಿಫ್ಟಿನಲ್ಲಿ ಒಂದು ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇದೆ ಅಂತ ಪ್ರಿಡಿಕ್ಟ್ ಮಾಡಿದ್ದೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಪುಟ್ ಸೈಡ್ ಅಲ್ಲಿ ಹಾಗೂ ಕಾಲ್ ಸೈಡ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಸಮನಾಗಿರೋದಕ್ಕೆ ಬ್ಯಾಂಕ್ ನಿಫ್ಟಿಗಿಂತ ನಿಫ್ಟಿನಲ್ಲಿ ಓವರ್ ಸೋಲ್ಡ್ ಆಗಿರೋದಕ್ಕೆ ಒಂದು ಒಳ್ಳೆ ಶಾರ್ಟ್ ಕವರಿಂಗ್ ಮಂಗಳವಾರ ದಿನ ಬರುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡಿದ್ವಿ. ಅದೇ ರೀತಿ ನಾವು ನಿಫ್ಟಿನಲ್ಲಿ ಇವತ್ತು ಡೇ ಲೋ ಇಂದ 120 ಪಾಯಿಂಟ್ಸ್ ಅಷ್ಟು ನಿಫ್ಟಿ ರಿಕವರಿ ಕಂಡು ಡೇ ಹೈ ಅಲ್ಲಿ ಅದು 18,250 ಹತ್ರ ಬಂದು ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಸೊ ಈ ರಿಕವರಿ ಅಗೇನ್ 23rd November ಬುಧವಾರ ದಿನ ಕಂಟಿನ್ಯೂಸ್ ಆಗುತ್ತಾ, ಅಗೇನ್ ಹೈಯರ್ ಲೆವೆಲ್ ಇಂದ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಸೆಲ್ಲಿಂಗ್ ಬರುತ್ತಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಕೆ ಪ್ರಯತ್ನ ಬೀಳೋಣ. ಫ್ರೆಂಡ್ಸ್, ಸೊ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಚಾನಲ್ ಗೆ ಹೊಸದಾಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಸೆಲೆಕ್ಟ್ ಮಾಡಿ. ಅದರಿಂದ ನಿಮ್ಗೆ ನನ್ನ ಮುಂಬರೋ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ. ಹಾಗೂ ವಿಡಿಯೋನ ಕೊನೆಯವರೆಗೆ ನೋಡಿ, ನಾನು ಹೇಳೋ ಪಾಯಿಂಟ್ಸ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಹಾಗೂ ನಾಳೆ ದಿನ ಬುಧವಾರ 23rd November ನಿಮ್ಮ ಪ್ರಕಾರ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಾವ ಇಲ್ಲ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾವ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗೆ, ಫ್ಯಾಮಿಲಿ ಮೆಂಬರ್ಸ್ ಗೆ, ಕೊಲೀಗ್ಸ್ ಹಾಗೂ ಸೋಶಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಈಗ ನಾವು ಕ್ವಿಕ್ ಆಗಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನೋಡೋಕ್ಕಿಂತ ಮುಂಚೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ನೋಡೋಣ. ಅದರಲ್ಲಿ ಮೊದಲನೇದು ಡೌ ಜೋನ್ಸ್ ಫ್ಯೂಚರ್ಸ್. ಸೊ ಡೌ ಜೋನ್ಸ್ ಫ್ಯೂಚರ್ಸ್ ಯಾವ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತ ಟ್ರೇಡಿಂಗ್ ವ್ಯೂಗೆ ಹೋಗಿ ನೋಡೋಣ. ಫ್ರೆಂಡ್ಸ್, ಈಗ ನಾವು ಡೌ ಜೋನ್ಸ್ 1 hour ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಪ್ಯಾಟರ್ನ್ ಅಲ್ಲಿ ಇದೀವಿ. ಸೊ ನಾನು ಕಳೆದ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೆ, ಡೌ ಜೋನ್ಸ್ ಫ್ಯೂಚರ್ಸ್ 10th November ಇಂದ ಒಂದು ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಆ ರೇಂಜ್ ಬಂದು ಮೇಲೆ 34,000, ಕೆಳಗಡೆ 33,400. ಸೊ ಇದು ಈಗ 33,778 ಹತ್ರ ಟ್ರೇಡ್ ಆಗ್ತಾ ಇದೆ. ಸೊ ಇಲ್ಲಿಂದ ಡೌ ಜೋನ್ಸ್ ಫ್ಯೂಚರ್ಸ್ ಯಾವಾಗ 34,000 ಮೇಲೆ ಹೋಗಿ ಟ್ರೇಡ್ ಆದ್ರೆ ನಾವು ನಿಫ್ಟಿನಲ್ಲಿ 18,500 ಹತ್ರ ಇಲ್ಲ ಅದಕ್ಕಿಂತ ಮೇಲೆ ಅಪ್ಪರ್ ಮೂವ್ನ ನೋಡಬಹುದು. ಅದೇ ರೀತಿ ಡೌ ಜೋನ್ಸ್ ಫ್ಯೂಚರ್ ಅಲ್ಲಿ ಏನಾದ್ರೂ ಕರೆಕ್ಷನ್ ಬಂದು 33,400 ಹತ್ರ ಬಂದ್ರೆ ನಿಫ್ಟಿನಲ್ಲಿ 18,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಡೌ ಜೋನ್ಸ್ ನ ಫಾಲೋ ಮಾಡ್ಬೇಕಾಗುತ್ತೆ. ಈಗ ಡೌ ಜೋನ್ಸ್ ಇರೋದು 33,778. ಸೊ ಇದು ಡೌ ಜೋನ್ಸ್ ಆಯ್ತು. ಇನ್ನೇ ಇಂಡಿಯಾ ವೀಕ್ಸ್. ಸೊ ಇಂಡಿಯಾ ವೀಕ್ಸ್ ಈಗ ಬಿಲೋ 14 ಇದೆ. ಇದು ನಮ್ಮ ಇಂಡಿಯಾ ವೊಲಟಿಲಿಟಿ ಇಂಡೆಕ್ಸ್. ಯಾವಾಗ ಇಂಡಿಯಾ ವೀಕ್ಸ್ ಬಿಲೋ 14 ಇದ್ದಾಗ ಇದೇ ರೀತಿ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಒಂದು ರೇಂಜ್ ಬೌಂಡ್ ಅಥವಾ ಬಹಳ ಕಡಿಮೆ ರೇಂಜ್ ಅಲ್ಲಿ ಟ್ರೇಡ್ ಆಗೋದನ್ನ ಅಬ್ಸರ್ವ್ ಮಾಡ್ತೀವಿ. ಹಾಗಾಗಿ ಇಲ್ಲಿಯವರೆಗೆ ಇಂಡಿಯಾ ವೀಕ್ಸ್ ಬಿಲೋ 15 ಇರುತ್ತೆ, ಅಲ್ಲಿವರೆಗೆ ರೇಂಜ್ ಕಡಿಮೆನೇ ಇರುತ್ತೆ. ಯಾವಾಗ ಇಂಡಿಯಾ ವೀಕ್ಸ್ 18 ಮೇಲೆ 20 ಮೇಲೆ ಹೋದಾಗ ಪ್ರಾಫಿಟ್ ಬುಕ್ಕಿಂಗ್ ಹಾಗೂ ಕರೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಂಡಿಯಾ ವೀಕ್ಸ್ ನ ಕೂಡ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಸೊ ಇಂಡಿಯಾ ವೀಕ್ಸ್ ಬಿಲೋ 14 ಇರೋದಕ್ಕೆ ಇವತ್ತಿನ ರೀತಿನೇ ಅಪ್ಪರ್ ಮೂ ಇಲ್ಲ ಡೌನ್ ಮೂ ಇದ್ರು ಕೂಡ ಬಹಳ ಕಡಿಮೆ ರೇಂಜ್ ಅಲ್ಲೇ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ತಾ ಇರ್ತವೆ. ಸೊ ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಇದು ಇಂಡಿಯಾ ವೀಕ್ಸ್ ಆಯ್ತು. ನೆಕ್ಸ್ಟ್ ಬಂದು US ಡಾಲರ್ ಇಂಡೆಕ್ಸ್. ಸೊ US ಡಾಲರ್ ಇಂಡೆಕ್ಸ್ 107 ಹತ್ರ ಇದೆ, ವೆರಿ ಕಂಫರ್ಟಬಲ್ ಝೋನ್. ಇಲ್ಲಿಂದ ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ಕಾಣಿಸ್ತಾ ಇಲ್ಲ. ಮುಂದಿನದು ಬಂದು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್. ಇದು ಈಗ 81.6 ಹತ್ರ ಇದೆ. ಸೊ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಅದೇ ರೇಂಜ್ ಅಲ್ಲ ಇದೆ. ಸೊ ಇಲ್ಲಿಂದನೂ ಸದ್ಯಕ್ಕೆ ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ಇಲ್ಲ. ನೆಕ್ಸ್ಟ್ ಬಂದು ಬ್ರೆಂಟ್ ಕ್ರೂಡ್ ಆಯಿಲ್. ಸೊ ಬ್ರೆಂಟ್ ಕ್ರೂಡ್ ಆಯಿಲ್ ಈಗ 87.65 ಹತ್ರ ಇದೆ, ಬಿಲೋ 90 ಇದೆ. ಈ ಲೆವೆಲ್ ಅಲ್ಲಿ ಓವರ್ ಆಲ್ ಈಕ್ವಿಟಿ ಮಾರ್ಕೆಟ್ ಗೆ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿಂದ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ವ್ಯೂಗೆ ಹೋಗಕ್ಕಿಂತ ಮುಂಚೆ ಆಪ್ಷನ್ ಚೈನ್ ಡೇಟಾನ ನೋಡೋಣ. ಅದರಿಂದ ನಮ್ಗೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನ ಐಡೆಂಟಿಫೈ ಮಾಡಕ್ಕೆ ಬಹಳ ಅನುಕೂಲ ಆಗುತ್ತೆ. ಈಗ ನಾನು ನಿಫ್ಟಿ 24th November ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ ಚೈನ್ ಡೇಟಾದಲ್ಲಿ ಇದ್ದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 18 lakhs ಇದೆ ಹಾಗೂ ಕಾಲ್ ಸೈಡ್ ಅಲ್ಲಿ 22 lakhs. ಸೊ ನಿನ್ನೆ ದಿನ ನಾವು ಕಂಪೇರ್ ಮಾಡಿದಾಗ ಪುಟ್ ಸೈಡ್ ಕಿಂತ ಕಾಲ್ ಸೈಡ್ ಅಲ್ಲಿ ಆಲ್ಮೋಸ್ಟ್ ಡಬಲ್ ಇತ್ತು. ಸೊ ಅದು ಈಗ ಕಡಿಮೆ ಆಗಿ ಪುಟ್ ಸೈಡ್ ಕಿಂತ ಕಾಲ್ ಸೈಡ್ ಅಲ್ಲಿ ಇನ್ನೂ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ಸೊ ಅದು ಆಲ್ಮೋಸ್ಟ್ ಸಮನ್ ಆಗೋವರೆಗೆ ಇನ್ನೂ ಸ್ವಲ್ಪ ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನೀವು ಗಮನಿಸಿದ್ರೆ ಕಾಲ್ ಸೈಡ್ ಅಲ್ಲಿ ಇಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ನಲ್ಲಿ ನೋಡಿ ಮೈನಸ್ ಆಗ್ತಿದ್ದಾರೆ ಓಪನ್ ಇಂಟ್ರೆಸ್ಟ್. ಸೊ ಈ ಮೈನಸ್ ಇಂದಾನೆ ನಾವು ನಿಫ್ಟಿನಲ್ಲಿ ಒಂದು ಶಾರ್ಟ್ ಕವರಿಂಗ್ ಕಂಡ್ವಿ. ಸೊ ಇಲ್ಲಿಂದ ನಾವು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಇಲ್ಲಿ ನಮ್ಗೆ ಮೈನಸ್ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಕಾಣಿಸ್ತಾ ಇರೋದು 18,000 ಕೆಳಗಡೆ.
ಆದ್ರೆ ಅದೇ ಕಾಲ್ ಸೈಡ್ ಅಲ್ಲಿ ನೀವು ಕರೆಂಟ್ ಲೆವೆಲ್ ಅಲ್ಲಿ ಕೂಡ ಅದು ಮೇಲೆ 18400 ಆಗಿರ್ಬೋದು, 18300, 18200, ಈ ಎಲ್ಲಾ ಲೆವೆಲ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಿದಾವೆ, ಕಾಲ್ ರೇಟರ್ಸ್ ತಮ್ಮ ಪೊಸಿಷನ್ ಇಂದ ಹೊರಗಡೆ ಬರ್ತಿದ್ದಾರೆ. ಸೊ ಇದರ ಕಾರಣದಿಂದ ನಿಫ್ಟಿನಲ್ಲಿ ಒಂದು ಶಾರ್ಟ್ ಕವರಿಂಗ್ ಇವತ್ತಿನ ದಿನ ಬಂತು ಫ್ರೆಂಡ್ಸ್. ಸೊ ಇಲ್ಲಿಂದ ನಾಳೆ ದಿನ ಇನ್ನು ಎಷ್ಟು ಓಪನ್ ಇಂಟ್ರೆಸ್ಟ್ ಇದಾವೆ ಅಂತ ನೋಡಿದ್ರೆ 18250 ಅಟ್ ದ ಮನಿ ಅಂತ ಬಂದ್ರೆ ಅದ್ರ ಮೇಲೆ 2,18,000 ಓಪನ್ ಇಂಟ್ರೆಸ್ಟ್ 18,300 ಹತ್ರ ಇದೆ. ಸೊ ಅಲ್ಲಿಂದ 18,400 ಹತ್ರ ಕೂಡ 2 ಲ್ಯಾಕ್ಸ್ ಗಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಇದಾವೆ. ಹಾಗೂ 18,500 ಹತ್ರ ಕೂಡ ಆಲ್ಮೋಸ್ಟ್ 2 ಲ್ಯಾಕ್ಸ್, ಅದು 1,95,000 ಓಪನ್ ಇಂಟ್ರೆಸ್ಟ್ ಇದಾವೆ. ಸೊ ಎವ್ರಿ 100 ಪಾಯಿಂಟ್ಸ್ ಗೆ ಓಪನ್ ಇಂಟ್ರೆಸ್ಟ್ ಹೈಯರ್ ಇರೋದಕ್ಕೆ, ಸೊ ಇಲ್ಲಿಂದ ಅಪ್ ಬಂದ್ರೆ ಕೂಡ ಅದು ಸ್ಲೋ ಆಗಿರುತ್ತೆ. 23rd ನವೆಂಬರ್ US ಮಾರ್ಕೆಟ್ ಕಾರಣದಿಂದ ನಿಫ್ಟಿ ಏನಾದ್ರೂ 18300 ಮೇಲೆ ಬಂದ್ರೆ ಅಗೇನ್ ಇಲ್ಲಿಂದ ಮತ್ತೆ ಶಾರ್ಟ್ ಕವರಿಂಗ್ ಬಂದು 18400 ಇಂದ 18500 ವರೆಗೆ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಾವು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಫಸ್ಟ್ ಸಪೋರ್ಟ್ 1,96,000 ಇರೋದು 18,200 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ಇದು ಫಸ್ಟ್ ಸಪೋರ್ಟ್ ಹಾಗೂ ಮೇಜರ್ ಸಪೋರ್ಟ್ ಆಗಿ ಕಂಡು ಬರ್ತಾ ಇದೆ. ಇದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಎಲ್ಲೂ ಇಲ್ಲ. ಯಾವುದೇ ಕಾರಣದಿಂದ 18,200 ಕೆಳಗಡೆ ಗ್ಯಾಪ್ ಡೌನ್ ಆಗಿ ಓಪನ್ ಆದ್ರೆ ಮಾತ್ರ ನಾವು ಇಲ್ಲಿಂದ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,72,000 ಇರೋದು, ಅದು 18,000 ಹತ್ರ. ಸೊ ಅಲ್ಲಿವರೆಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಬುಧವಾರ ದಿನ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುತ್ತೆ ಇಲ್ಲ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗುತ್ತೆ ಅಂತ ನಾವು ಅದು ನೋಡ್ಬೇಕಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಚೆಕ್ ಮಾಡಿದ್ರೆ, ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಫುಟ್ ಸೈಡ್ ಅಲ್ಲಿ 13 ಲ್ಯಾಕ್ಸ್ ಇದೆ, ಹಾಗೂ ಕಾಲ್ ಸೈಡ್ ಅಲ್ಲಿ ಕೂಡ 13 ಲ್ಯಾಕ್ಸ್. ಸೊ ಎರಡು ಕಡೆ ಸಮನಾಗಿದ್ದಾರೆ. ಈಗ ಅಟ್ ದ ಮನಿ ಅಂತ ನೋಡಿದ್ರೆ 42,500 ಅಂತಾನೆ ಕನ್ಸಿಡರ್ ಮಾಡ್ಬೋದು. ಇಲ್ಲಿ 1,62,000 ಓಪನ್ ಇಂಟ್ರೆಸ್ಟ್ ಇದಾವೆ. ಅಲ್ಲಿಂದ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದು 98,000, ಅದು 43,000 ಹತ್ರ. ಯಾವಾಗ ಬ್ಯಾಂಕ್ ನಿಫ್ಟಿ 42,550 ಮೇಲೆ ಬರುತ್ತೆ ಆಗ ಮಾತ್ರ 42,800 ಇಂದ 43,000 ವರೆಗೆ ನಾವು ನೋಡಬಹುದು. ಇನ್ನು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,04,000 ಇರೋದು 42,500 ಹತ್ರ. ಸೊ ಅದೇ ಒಂದು ಫಸ್ಟ್ ಸಪೋರ್ಟ್ ಆಗಿ ಬರುತ್ತೆ. ಸೊ ಅದ್ರ ಕೆಳಗಡೆ ಎವ್ರಿ 100 ಪಾಯಿಂಟ್ಸ್ ಗೆ ನಿಯರ್ 90,000 ಓಪನ್ ಇಂಟ್ರೆಸ್ಟ್ ಇದಾವೆ, ಅದು 42,400 ಸ್ಟ್ರೈಕ್ ಪ್ರೈಸ್ ಹತ್ರ 89,000, 42,300 ಸ್ಟ್ರೈಕ್ ಪ್ರೈಸ್ ಹತ್ರ 87,000 ಓಪನ್ ಇಂಟ್ರೆಸ್ಟ್, ಹಾಗೂ 42,000 ಸ್ಟ್ರೈಕ್ ಪ್ರೈಸ್ ಹತ್ರ 97,000. ಸೊ ಯಾವುದೇ ಕಾರಣದಿಂದ ಕೆಳಗಡೆ ಬಂದ್ರೆ 42,400, 42,300 ಹಾಗೂ 42,000. ಸೊ ಈ ಮೂರು ಲೆವೆಲ್ ಅಲ್ಲಿ ಸಪೋರ್ಟ್ ಇರೋದು ಆಪ್ಷನ್ ಚೈನ್ ಪ್ರಕಾರ ಕಂಡು ಬರ್ತಾ ಇದೆ. ಸೊ ಈಗ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ವ್ಯೂಗೆ ಹೋಗೋಣ. ಮುಂಚೆ ನಿಫ್ಟಿ ಫ್ರೆಂಡ್ಸ್, ಇದು ನಿಫ್ಟಿ 50 ಮಿನಿಟ್ಸ್ ಚಾರ್ಟ್. ಸೊ ನಿಫ್ಟಿ ನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ನಿಫ್ಟಿ ಕೆಳಗಡೆ ಬಂದ್ರೆ ಕೂಡ ನಿನ್ನೆಯ ಲೋ ಸಪೋರ್ಟ್ ಇಂದ ರಿಕವರಿ ಕಂಡು ಅದು ಡೇ ಲೋ ಬಂದು 18,135. ಸೊ ಇಲ್ಲಿಂದ ರಿಕವರಿ ಕಂಡು ಈಗ 18,251 ಹತ್ರ ಬಂದು ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ಅಗೇನ್ ನಾವು 23rd ಬುಧವಾರ ಟ್ರೇಡ್ ಮಾಡ್ಬೇಕು ಅಂದ್ರೆ ನಿಫ್ಟಿ ಯಾವಾಗ ಇವತ್ತಿನ ಹೈ 18,260 ಮೇಲೆ ಟ್ರೇಡ್ ಆಗಿ ಸ್ಟಾರ್ಟ್ ಆದ್ರೆ ನಾವು ಕಾಲಲ್ಲಿ ಪೊಸಿಷನ್ ತಗೋಬಹುದು. ನಮ್ಮ ಫಸ್ಟ್ ಟಾರ್ಗೆಟ್ ಈ ಲೆವೆಲ್ ಗೆ ಬರುತ್ತೆ, ಅದು 18,320. ಸೊ 18,320 ಬ್ರೇಕ್ ಆಗಿ ಮೇಲೆ ಹೋದ್ರೆ ಡೌ ಫ್ಯೂಚರ್ಸ್ ಕೂಡ ಪಾಸಿಟಿವ್ ಆಗಿದ್ರೆ 18,400 ಇಂದ 18,500 ವರೆಗೆ ಬರಬಹುದು. ಆ ಲೆವೆಲ್ ಅಲ್ಲಿ ನೀವು ಪ್ರಾಫಿಟ್ ಬುಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಯಾವುದೇ ಕಾರಣದಿಂದ ಒಳ್ಳೆ ಅಪ್ ಮೂವ್ ಬಂದು 18,500 ಮೇಲೆ ಅಟ್ಲೀಸ್ಟ್ 5 to 10 ಮಿನಿಟ್ಸ್ ಸಸ್ಟೇನ್ ಆದ್ರೆ 18,530 ಇಂದ ನಾವು ಕಾಲಲ್ಲಿ ಪೊಸಿಷನ್ಸ್ ತಗೊಂಡು ಲೈಫ್ ಟೈಮ್ ಹೈ 18,600 ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು. ಇನ್ನು ನಾವು ಪುಟ್ಟಲ್ಲೇ ಟ್ರೇಡ್ ಮಾಡ್ಬೇಕಾದ್ರೆ ನೇ ರೆಸಿಸ್ಟೆನ್ಸ್ ಹಾಗೂ ಇವತ್ತಿನ ಸಪೋರ್ಟ್ ಝೋನ್ ಟ್ರೆಂಡ್ ಲೈನ್ ಆದ 18,180 ಇದ್ರ ಕೆಳಗಡೆ ಬಂದಾಗ ಮಾತ್ರ ನಾವು ಪುಟ್ಟಲ್ಲಿ ಪೊಸಿಷನ್ ತಗೋಬೇಕು ಫ್ರೆಂಡ್ಸ್. ಪುಟ್ಟಲ್ಲಿ ಪೊಸಿಷನ್ ತಗೊಂಡಾಗ ನಮ್ಮ ಟಾರ್ಗೆಟ್ ಡೈರೆಕ್ಟ್ ಆಗಿ ಈ ಲೆವೆಲ್ ವರೆಗೆ ಬರುತ್ತೆ, ಅದು 18,000 ಇಂದ 18,040. 18,040 ವರೆಗೆ ಟಾರ್ಗೆಟ್ ಇಟ್ಕೊಂಡು ನಾವು ಪುಟ್ಟಲ್ಲಿ ಟ್ರೇಡ್ ಮಾಡ್ಬೋದು. ಸೊ 18,040 ನಮ್ಗೆ ಫಸ್ಟ್ ಹಾಫ್ ಅಲ್ಲೇ ಸಿಕ್ಕ್ರೆ ಅಗೇನ್ ಈ ಲೆವೆಲ್ ಇಂದ ಕಾಲಲ್ಲಿ ಪೊಸಿಷನ್ಸ್ ತಗೊಂಡು ನಾವು ನಿಫ್ಟಿನಲ್ಲಿ ಟ್ರೇಡ್ ಮಾಡ್ಬೋದು. ಮೇಲ್ಗಡೆ 18,120 ಇಂದ 18,160. ಸೊ ಈ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ಬೋದು. ಇದು ನಿಫ್ಟಿ ಆಯ್ತು. ಇನ್ನು ನಾವು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಫ್ರೆಂಡ್ಸ್, ನಿಫ್ಟಿ ರೀತಿನೇ ಬ್ಯಾಂಕ್ ನಿಫ್ಟಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದು ಕೆಳಗಡೆ ಬಂದ್ರೆ ಕೂಡ ಇನ್ನೇ ರೆಸಿಸ್ಟೆನ್ಸ್ ಆದ 18,350 ಇವತ್ತಿನ ದಿನ ಸಪೋರ್ಟ್ ಆಗಿ ಬಂತು. ಸೊ ಇಲ್ಲಿಂದ ಒಂದು ರೇಂಜ್ ಅಲ್ಲಿ ಟ್ರೇಡ್ ಆದ ಬ್ಯಾಂಕ್ ನಿಫ್ಟಿ ಡೇ ಎಂಡ್ ಅಲ್ಲಿ 42,500 ಟಚ್ ಆಗಿ 42,475 ಹತ್ರ ಬಂದು ಕ್ಲೋಸ್ ಆಯ್ತು ಫ್ರೆಂಡ್ಸ್. ಸೊ ಇಲ್ಲಿಂದ ನಾವು ಕಾಲಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಯಾವಾಗ ಬ್ಯಾಂಕ್ ನಿಫ್ಟಿ 42,550 ಅಥವಾ 42,600 ಮೇಲೆ ಹೋದ್ರೆ ಮಾತ್ರನೇ ಕಾಲಲ್ಲಿ ಪೊಸಿಷನ್ ತಗೊಳ್ಳೋಣ. ಅಲ್ಲಿಂದ 42,800, 42,900 ಹಾಗೂ
43,000 ವರೆಗೆ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಿ 43,000 ಬರ್ತಿದ್ದಂಗೆ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು ಫ್ರೆಂಡ್ಸ್. ಹಾಗೂ 42,600 ಇಂದ ಏನಾದರೂ ರಿವರ್ಸಲ್ ಬಂದ್ರೆ, ರಿವರ್ಸಲ್ ಬಂದು 42,500 ಕೆಳಗಡೆ ಬಂದ್ರೆ, ನಾವು ಅಲ್ಲಿಂದ ಅಗೇನ್ ಪುಟಲ್ಲಿ ಪೊಸಿಷನ್ಸ್ ತಗೊಂಡು ನಮ್ಮ ಫಸ್ಟ್ ಟಾರ್ಗೆಟ್ 42,350, ಸೆಕೆಂಡ್ ಟಾರ್ಗೆಟ್ 42,250. ಸೊ ಇಲ್ಲಿವರೆಗೆ ನಾವು ಟಾರ್ಗೆಟ್ ಇಟ್ಕೊಂಡು ಪುಟಲ್ಲಿ ಟ್ರೇಡ್ ಮಾಡಬಹುದು. ಇದ್ರ ಜೊತೆಗೆ ಯಾವುದೇ ಕಾರಣದಿಂದ 23rd ನವೆಂಬರ್ ಡೈರೆಕ್ಟ್ ಆಗಿ 42,350 ಕೆಳಗಡೆ ಬ್ಯಾಂಕ್ ನಿಫ್ಟಿ ಓಪನ್ ಆದ್ರೆ ಕೂಡ ನೀವು ಅಲ್ಲಿಂದ ಪುಟಲಿ ಪೊಸಿಷನ್ ತಗೋಬಹುದು. ನಿಮ್ಮ ಫಸ್ಟ್ ಟಾರ್ಗೆಟ್ 42,250 ಹಾಗೂ ಫೈನಲ್ ಟಾರ್ಗೆಟ್ 41,950 ಇಂದ 42,000. ಸೊ ಈ ಲೆವೆಲ್ ವರೆಗೂ ಪುಟಲ್ಲಿ ನೀವು ಟ್ರೇಡ್ ಮಾಡಬಹುದು ಫ್ರೆಂಡ್ಸ್. ಹಾಗೂ 42,000 ಲೆವೆಲ್ ಬರ್ತಿದ್ದಂಗೆ ನಿಮ್ಗೆ ಏನಾದ್ರು ಬುಲ್ಲಿಶ್ ಗ್ರೀನ್ ಕ್ಯಾಂಡಲ್ ಕಂಡ್ರೆ, ಸೊ ಅಲ್ಲಿಂದ ನೀವು ಅಗೇನ್ ಕಾಲ್ ಅಲ್ಲಿ ಪೊಸಿಷನ್ ತಗೊಂಡು 42,350 ವರೆಗೆ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು. ಸೊ ಹೀಗೆ ಲೆವೆಲ್ ಟು ಲೆವೆಲ್ ನೀವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ನಲ್ಲಿ ಪೊಸಿಷನ್ಸ್ ತಗೊಂಡು ಟ್ರೇಡ್ ಮಾಡಬಹುದು ಫ್ರೆಂಡ್ಸ್. ಸೊ ಇದ್ರ ಜೊತೆಗೆ ನಿಮ್ಗೆ ಮಾರ್ಕೆಟ್ ಅವರ್ಸ್ ಅಲ್ಲಿ ಅಪ್ಡೇಟ್ ಬೇಕು ಅಂತಂದ್ರೆ, ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಅಲ್ಲಿ ನಾವು ಮಾರ್ಕೆಟ್ ಅವರ್ಸ್ ಅಲ್ಲಿ ಅಪ್ಡೇಟ್ ಕೊಡಿಸ್ತಾ ಇರ್ತೀವಿ, ಅದನ್ನ ನೀವು ಫಾಲೋ ಮಾಡ್ಬೋದು. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಹಾಗೂ ಫ್ರೆಂಡ್ಸ್, ನಿಮ್ಗೆ ಆನ್ಲೈನ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡ್ಬೇಕು ನಮ್ ಸಬ್ ಬ್ರೋಕರ್ ಅಂಡರ್ ಅಲ್ಲಿ ಅಂದ್ರೆ, ನೀವು ಅಪ್ಸ್ಟಾಕ್ಸ್ ಅಲ್ಲಿ ಹಾಗೂ IIFL ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡ್ಬೋದು. ಅವುಗಳ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಕೂಡ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಾನು ಹೇಳಿರೋ 23rd ನವೆಂಬರ್ ಬುಧವಾರದ ಲೆವೆಲ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೂ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಬುಧವಾರ 23rd ನವೆಂಬರ್ ನಿಮ್ ಪ್ರಕಾರ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುತ್ತಾ ಇಲ್ಲ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗುತ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಸೆಲೆಕ್ಟ್ ಮಾಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ 23rd ನವೆಂಬರ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Thank you.